ತಮ್ಮ ಗುರಿ ಏನಿತ್ತು ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಸಾಧಿಸಿದ್ದೀರಾ? ಡಾಕ್ಟರ್ ಆಪರೇಷನ್ ಡಾಕ್ಟರ್ ಥ್ರೂ ಆಪರೇಷನ್ ಮಾಡಿಸ್ಬಿಟ್ಟಿದ್ರೆ ಅಂದರೆ ಮೂರು ಸತಿ ಏನು ಅವರು ಸಂಸದರಾಗಿ ಡಿ ಕೆ ಸುರೇಶ್ ಅವ್ರಿಗೆ ನೆಲನೇ ಕಾಣ್ತಾ ಇರಲಿಲ್ಲ. ಅವರು ಅವ್ರ ಕಾರ್ಯವೈಖರಿ, ಅವರು ಜನಸಾಮಾನ್ಯ ಜೊತೆ ನಡ್ಕೊಳ್ತಕ್ಕಂಥ ರೀತಿ, ಮತ್ತು ಎಸ್ಪೆಷಲಿ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಇರ್ತಕ್ಕಂಥ ವಿರೋಧಾಭಾಸ, ಅವರು ಬೆಂಗಳೂರಿನ ಇನ್ಚಾರ್ಜ್ ಮಂತ್ರಿ ಆದಮೇಲೆ ಅವರ ಕಿರುಕುಳ ಏನು ಕೊಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ, ಬೆಂಗಳೂರು ನಾಗರಿಕರಿಗೆ ಏನು ಇವತ್ತು ತೊಂದರೆ ಆಗ್ತಾ ಇದೆ ಅದನ್ನೆಲ್ಲ ಇವತ್ತು ಓಟನ್ನು ಮತ ಹಾಕೋ ರೂಪದಲ್ಲಿ ತೀರಿಸ್ಕೊಂಡಿದ್ದಾರೆ. ನಾವ್ಯಾರು ಕೂಡ ಆರ್ ಆರ್ ನಗರದಲ್ಲಿ, ಬೆಂಗಳೂರು ಸೌತೆಯಲ್ಲಿ, ಆನೇಕಲ್ಲಲ್ಲಿ ಇಷ್ಟೊಂದು ಲೀಡ್ ಬರುತ್ತೆ ಅಂತ ನಮ್ಮ ಶಾಸಕರಿಗೂ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಒಂದಷ್ಟು ಗೆಲ್ತೀವಿ ಅಂತ ಅಂದ್ಕೊಂಡಿದ್ದು, ಆದರೆ ಬೆಂಗಳೂರು ಜನ ಅಷ್ಟು ವಿರುದ್ಧವಾಗಿ ಓಟ್ ಹಾಕಿದ್ದಾರೆ ಅಂದರೆ ಅವ್ರ ಸರ್ಕಾರದ ನಡವಳಿಕೆ ಏನು ಅಂತ ಗೊತ್ತಾಗ್ತದೆ. ಹಾಗಾಗಿ ಈ ಚುನಾವಣೆ ನಾವು ನಿರೀಕ್ಷೆ ಮಾಡಿದ್ದು ಗೆಲ್ತೀವಿ ಅಂತ. ಒಟ್ಟಾರೆ 8 ಕ್ಷೇತ್ರದಲ್ಲೂ ಕೂಡ ಪೂರಕವಾದಂಥ ವಾತಾವರಣ, ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿಗೆ ಜನ ಬೆಂಬಲಿಸಿದ್ದಾರೆ, ಮತ್ತು ಡಾಕ್ಟ್ರದ ಕೂಡ ಅವ್ರಿಗೆ ಆದಂಥ ಒಂದಷ್ಟು ಮತಗಳು ಕೂಡ ಬಂದಿವೆ. ಒಟ್ಟಾರೆ ಇದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಲವಾಗಿ ಜನ ಇವತ್ತು ಅದನ್ನು ಒಪ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಈ ಹಳೆ ಮೈಸೂರು ಭಾಗದಲ್ಲಿ ಎಚ್ ಡಿ ಕೆ ಸಹ ಗೆದ್ದಿದ್ದಾರೆ ಇವಾಗ, ಹಳೆ ಮೈಸೂರು ಭಾಗದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ಬೋದು ಅಂತ ಇವಾಗ ಇದು ನೋಡಿ, ನಾವು ನೋಡಿ ಈಗ ಎಮ್ ಪಿ ಗೆದ್ದು, ಈಗ ಎಮ್ ಎಲ್ ಸಿ 2 ಕ್ಷೇತ್ರನೂ ಗೆದ್ವಿ. ಒಟ್ಟಾರೆ ಮೈತ್ರಿ ಮುಂದುವರೆದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ, ಮೈತ್ರಿಗೆ ಗೆಲುವಾಗ್ತದೆ. ಬರ್ತಕ್ಕಂಥಲ್ಲಿ ಭಾಳ ಬದಲಾವಣೆ ನಾವು ನಿರೀಕ್ಷೆ ಮಾಡಿದ್ದೀವಿ. ಇನ್ನು ಸ್ವಲ್ಪ ಕಾಲ ಪಕ್ವಾಗಬೇಕು, ಇನ್ನೊಂದು 2 ತಿಂಗಳು ಹೋದ್ಮೇಲೆ ಭಾಳ ಬದಲಾವಣೆ ನಾವು ನಿರೀಕ್ಷೆ ಮಾಡ್ಬೋದು. ಲೋಕಸಭಾ ಚುನಾವಣೆ ಆದಮೇಲೆ ಸರ್ಕಾರ ಇರೋದಿಲ್ಲ ಅನ್ನೋ ಮಾತು ಅಲ್ಲಲ್ಲ ನಾವು ನಾವ್ಯಾಕೆ ನೋಡ್ರಿ, ಈಗ ಇವ್ರು ಮಾಡಿರ್ತಕ್ಕಂಥ ಹಗರಣ ಇದೆಯಲ್ಲ, ಸರ್ಕಾರದ ಬೊಕ್ಕಸವನ್ನು ನೇರವಾಗಿ ಚುನಾವಣೆಗೆ ಬಳಸ್ಕೊಳ್ತಕ್ಕಂಥದಕ್ಕೆ ಎಷ್ಟು ಅಧೋಗತಿಗೆ ಹೋಗಿದೆ ಈ ಸರ್ಕಾರ ಅಂತ ಗೊತ್ತಾಗ್ತದೆ. ಶಾಸಕರು ಭಾಳ ಅಸಮಾಧಾನ ಹೋಗಿದ್ದಾರೆ ಕಾಂಗ್ರೆಸ್ನಲ್ಲಿ, ಇವರ ಸರ್ಕಾರದ ನಡವಳಿಕೆಗಳ ಬಗ್ಗೆ ಭಾಳ ಅಸಮಾಧಾನ ಇದ್ದಾರೆ. ಶಾಸಕರ ಬೇಗುದ್ದು ಯಾವಾಗ ಸ್ಫೋಟಗೊಳ್ತದೋ ನೋಡಬೇಕು. ಅವರು ಬೇಡ ಈ ಸರ್ಕಾರ ಅಂದ ದಿವಸ ಸರ್ಕಾರ ಇರಲ್ಲ ಅಷ್ಟೇ. ನಿಮ್ಮ ಮಾತಿನ ಅರ್ಥ ತಾನಾಗೆ ಉರುಳುತ್ತೆ, ಉಲ್ಟೋಗ್ಬೋದು, ನೋಡೋಣ. ನಾವು ಭಾಳ ಇದಕ್ಕೆ ಹೇಳಿ ನಾವು ಸರ್ಕಾರ ಕೆಡಕ್ತೀವಿ, ಸರ್ಕಾರ ಬೀಳುತ್ತೆ ಅಂತ ನಾನೇ ಕೇಳಿ. ಒಟ್ಟಾರೆ ನೋಡ್ತಾ ಇದ್ದೀರಲ್ಲ, ಇವಾಗ ಶಾಸಕರುಗಳಿಗೆ ಈ ಸರ್ಕಾರದ ಎಲ್ಲ ನಡವಳಿಕೆಗಳ ಬಗ್ಗೆ, ಈ ಗ್ಯಾರಂಟಿಗಳ ಬಗ್ಗೆ ಶಾಸಕರಿಗೆ ವಿಶ್ವಾಸ ಇಲ್ಲ. ಸರ್ಕಾರ ಸರಿದಾರಿಯಲ್ಲಿ ಹೋಗ್ತಾ ಇಲ್ಲ, ಸಿಕ್ಕಾಬಟ್ಟೆ ಸಾಲ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಒಂಥರ ದಿವಾಳಿ ಸರ್ಕಾರ, ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ, ಅದಗೆಟ್ಟಿದೆ. ಜನಸಾಮಾನ್ಯರಿಗೆ ಇದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಜನಗಳ ನೇರ ಆಪಾದನೆ ಇದೆ. ನೋಡಬೇಕು ಮುಂದೆ ಯಾವ ಥರ ತಿರು ತಗೊಳ್ತದೆ ಅಂತ. ತುಂಬ ಅರ್ಲಿ, ಈಗ ನಾನೇನು ಹೇಳಲಿಕ್ಕೆ ಹೋಗಲ್ಲ, ಇನ್ನೊಂದಷ್ಟು ದಿವಸ ಹೋದ್ಮೇಲೆ ಎಲ್ಲ ಚಿತ್ರಣ ಗೊತ್ತಾಗ್ತದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಮೊದಲೇ, ಬರೀ ರಾಜೀನಾಮೆ ಅಲ್ಲ, ಇದು ಸಮಗ್ರ ತನಿಖೆ ಆಗಬೇಕು. ಬಡವರು ದುಡ್ಡು, ಸಾರ್ವಜನಿಕರು ತೆರಿಗೆ ಹಣ, ಈ ರೀತಿ ಪೋಲಾಗಬಾರ್ದು. ಈಗದು CBI ಎಂಟ್ರ್ ಆಗಿದೆ, ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ, ಸತ್ಯ ಹೊರಬರಲಿ.